ಆಗಲಿ ವಿಶೇಷ ಅತಿಥಿಗಳು ದಸರಾ ಇತಿಹಾಸದ ಬಗ್ಗೆ ಮಾಹಿತಿಯನ್ನು ನೀಡ್ತಾ ಇದ್ರು, ಹಲವು ವಿಚಾರಗಳನ್ನು ಹಂಚಿಕೊಳ್ತಾ ಇದ್ರು. ಪ್ರಮುಖವಾಗಿ ಈಗ ಪ್ರೊಫೆಸರ್ ನಂಜರಾಜ ಅರಸ್ ಅವರನ್ನು ಮಾತನಾಡಿಸ್ತೀನಿ. ಸರ್, ದಸರಾ ಅಂದರೆ 10 ದಿನ ಆಚರಣೆ ಮಾಡ್ತೀವಿ, ಬಟ್ ನವರಾತ್ರಿ 9 ದಿನ. ಈ 10ನೇ ದಿನದ ವಿಜಯದಶಮಿ, ಈ ವಿಜಯದಶಮಿಯ ವಿಶೇಷತೆ ಏನು, ಈ ದಸರಾ ವಿಶೇಷತೆ ಏನು, ಎಲ್ಲವನ್ನು ವಿವರಿಸಬಹುದಾ ಅಂತ ಹೇಳಿ. ವಿಜಯದಶಮಿ ಏನು ಅಂತ, ದಸರಾ ಏನು, ವಿಜಯದಶಮಿ ಏನು, ವ್ಯತ್ಯಾಸ ಏನಾದರೂ ಇದೆಯಾ? ಈಗ ಪುರಾಣದ ವಿಷಯ ಇವರು ಹೇಳ್ತಾರೆ. ಆಯ್ತು, ಅಲ್ಲಿಂದಲೇ ಶುರು ಮಾಡೋಣ, ಅಲ್ಲಿಂದ ಸ್ಟಾರ್ಟ್ ಮಾಡೋಣ. ಅವರು ಮುಂದೆ ಹೇಗೆ ಅದು ಬದಲಾವಣೆಗಳಾಯ್ತು ಅನ್ನೋದನ್ನ ಅವರು ಹೇಳಿ. ಸರಿ, ಓಕೆ. ಏನಂತಂದ್ರೆ ನೋಡಿ, ಮೊದಲನೇದಾಗಿ ನವರಾತ್ರಿ ಮತ್ತು ದಶಮಿ, ವಿಜಯದಶಮಿ ಅಂತ ಕರೀತಾರೆ. ಆಶ್ವಯುಜ ಮಾಸದ ಪ್ರಥಮೆಯಿಂದ ಆರಂಭಿಸಿ ಶರನ್ ಮಾಸದಲ್ಲಿ, ಅಂದರೆ ಶರದ್ ಋತುವಿನಲ್ಲಿ, ಆಶ್ವಯುಜ ಮಾಸದ ಪ್ರಥಮೆಯಿಂದ ಆರಂಭಿಸಿ 9ನೇ ತಿಥಿ ತನಕ, ನವಮಿ ತಿಥಿ ತನಕ ಇರುವಂತಹ ಆ ದಿನಗಳನ್ನು ನವರಾತ್ರಿ ಅಂತ ಕರೀತಾರೆ. ಯಾಕೆ ನವರಾತ್ರಿ ಅಂತ ಕರೀತಾರೆ? ನವಾನಾಂ ರಾತ್ರಾಣಾಂ ಸಮಾಹಾರ ಅಂತ, 9 ರಾತ್ರಿಗಳು ಅಂತ. ಏನಕ್ಕೆ ರಾತ್ರಿನೇ ಅಂತ ಹೇಳಿದ್ರೆ, ರಾತ್ರಿ ಹೊತ್ತಲ್ಲೇ ದೇವಿನ ಪೂಜೆ ಮಾಡಬೇಕು ಅಂತ ವಿಧಿಸಿದ್ದಾರೆ. ಒಂದು ಘಟವನ್ನು ಸ್ಥಾಪನೆ ಮಾಡಿಕೊಂಡು 9 ವಿಧವಾದ ದೇವಿಯರನ್ನು ಅಲ್ಲಿ ಪೂಜೆಯನ್ನು ಮಾಡ್ತಾರೆ. ಆದ್ದರಿಂದ ಇದು ನವರಾತ್ರ. 9 ದಿನದ ನವರಾತ್ರ ಪೂರ್ತಿ ದೇವಿಗೆ ಸಂಬಂಧಪಟ್ಟಿದ್ದರೆ, 10ನೇ ದಿನದ ಪೂಜೆ ಬಂದು ವಿಜಯದಶಮಿ ಯಾತ್ರೆ ಬಂದು ಅದು ರಾಮಾಯಣ ಮಹಾಭಾರತ ಇವುಗಳ ಮೇಲೆ ಬೇಸಾಗಿರೋದ್ರಿಂದ ರಾಮ ರಾವಣನ ಮೇಲೆ ಗೆದ್ದ ವಿಜಯದ ಸಂಕೇತವಾಗಿರೋದ್ರಿಂದ ವಿಜಯದಶಮಿಯನ್ನು ಆಚರಣೆ ಮಾಡ್ತಾರೆ. ಇದೆರಡೂ ಬೇರೆ ಬೇರೆ ಅಂತ ಅಂದರೆ, ನವರಾತ್ರಿ ಮತ್ತು ವಿಜಯದಶಮಿ ಎರಡೂ ಬೇರೆನೆ ಒಂದು ಅರ್ಥದಲ್ಲಿ. ಆದರೆ ಎರಡೂ ಸೇರಿ ಬರೋದ್ರಿಂದ ಇದು ಎರಡನ್ನೂ ಸೇರಿ ದಶ ಅಹೋರಾತ್ರ ಅಂದರೆ 10 ರಾತ್ರಿ ಹಗಲುಗಳು ಸೇರೋದ್ರಿಂದ, ವಿಜಯದಶಮಿಯ ಹಗಲು 9 ರಾತ್ರಿಗಳು ಸೇರೋದ್ರಿಂದ ಅಹೋರಾತ್ರವಾಗೋದ್ರಿಂದ ಅದು ನವರಾತ್ರ ದಶರಾತ್ರವಾಗುತ್ತೆ, ಅಂದರೆ ದಶಹರ ಅಂತ ಬಂದಿದೆ. ಆದರೆ ಇನ್ನು ಕೆಲವರು ಹೇಳ್ತಾರೆ ದಶ ಅಂದರೆ ಇವನು ಯಾರೋ ರಾವಣ, ಅವನನ್ನು ಹರಣ ಮಾಡಿದ್ರಿಂದ ಅಥವಾ ಅವನನ್ನು ಗೆದ್ದಿದ್ದರಿಂದ, ರಾವಣನ ಗೆಲುವನ್ನು ಸೂಚಿಸೋದ್ರಿಂದ ಇದು ದಸರಾ ದಶಹರ ಆಗಿ ಅದು ದಸರಾ ಆಗಿದೆ. ಅದು ಅಪಭ್ರಂಶದಲ್ಲಿ ದಸ್ ರಾತ್ ಅನ್ನೋ ಥರ ದಸರಾ ಅನ್ನೋ ಅಂತ ಆಗಿದೆ ಅಂತ ಕೆಲವರ ಅಭಿಪ್ರಾಯ. ಏನೇ ಇರಲಿ, ಈ ದಸರಾ ಅನ್ನೋದು 10 ದಿನಗಳ ಆಚರಣೆ. ಯಾಕೆ ಈ ಸಮಯದಲ್ಲೇ ಆಚರಣೆ ಮಾಡಬೇಕು, ಆಶ್ವಯುಜ ಮಾಸದಲ್ಲೇ ಇದನ್ನು ಆಚರಣೆ ಮಾಡೋದಕ್ಕೆ ಏನಾದರೂ ಹಿನ್ನೆಲೆ ಇದೆಯಾ ಅಂತ ಕೇಳಿದ್ರೆ, ನಮ್ಮ ಪುರಾಣಗಳಲ್ಲಿ ಒಂದಷ್ಟು ದೇವಿ ಮಹಾತ್ಮ್ಯದ ಕಥೆಗಳು ಬರ್ತವೆ. ಹಿಂದೆ ಅನೇಕ ರಾಕ್ಷಸರಿದ್ದರು, ಆ ರಾಕ್ಷಸರುಗಳಲ್ಲಿ ಶುಂಭ ನಿಶುಂಭ, ಚಂಡಮುಂಡ, ರಕ್ತಬೀಜಾಸುರ, ಮಹಿಷಾಸುರ ಅನ್ನುವಂತಹ ಬೇರೆ ಬೇರೆ, ಜಂಬಾಸುರ ಅನ್ನೋ ಬೇರೆ ಬೇರೆ ರಾಕ್ಷಸರಿದ್ದರು. ಈ ರಾಕ್ಷಸರೆಲ್ಲರೂ ಕೂಡ ಅಜ್ಞಾನದಿಂದ ಕೂಡಿದ್ದು ಒಳ್ಳೆಯವರ ಮೇಲೆ ದಾಳಿಗಳನ್ನು ಮಾಡ್ತಾಯಿದ್ರು. 3 ಲೋಕಗಳು ಇವರಿಂದ ಬಾಧೆಗೆ ಒಳಪಟ್ಟಿತ್ತು. ಇವರೆಲ್ಲರೂ ವರದ ಬಲದಿಂದ ಕೊಬ್ಬಿದ್ದರು. ಅಂತಹ ಒಬ್ಬ ರಾಕ್ಷಸನೇ ನಾವು ನೋಡೋದಾದರೆ, ಪ್ರತಿಯೊಂದು ರಾಕ್ಷಸರಿಗೂ ಒಂದೊಂದು ವರ ಇರ್ತದೆ. ಆ ರೀತಿ ಮಹಿಷಾಸುರ ಒಂದು ವರವನ್ನು ಕೇಳಿದ್ದ. ಏನಪ್ಪ ಅಂತ ಕೇಳಿದ್ರೆ, ಪ್ರಪಂಚದಲ್ಲಿರುವ ಯಾವ ತ್ರಿಮೂರ್ತಿ ಶಕ್ತಿಗಳಿದೆ, ಬ್ರಹ್ಮ ವಿಷ್ಣು ಮಹೇಶ್ವರರು, ಅವರು ಯಾರೂ ನನ್ನನ್ನು ಸಂಹಾರ ಮಾಡಬಾರ್ದು, ಒಂದು ಸ್ತ್ರೀ ಶಕ್ತಿ ನನ್ನನ್ನು ಸಂಹಾರ ಮಾಡಬೇಕು ಅಂತ ಕೇಳಿದ್ದ. ಯಾಕೆ ಅಂದರೆ ಸ್ತ್ರೀ ಶಕ್ತಿ ನನ್ನನ್ನು ಸಂಹಾರ ಮಾಡೋದಿಲ್ಲ ಅನ್ನುವಂತಹ ಒಂದು ಭಾವನೆ, ಮತ್ತು ಸ್ತ್ರೀ ಶಕ್ತಿ ನನ್ನನ್ನು ಏನೂ ಮಾಡಲಾರದು ಅನ್ನುವಂತಹ ಒಂದು ಭಾವನೆ. ಯಾಕೆಂದರೆ ನಾನು ಪುರುಷನಾಗಿರೋದ್ರಿಂದ ನನ್ನ ಶಕ್ತಿ ಅಧಿಕವಾಗಿರೋದ್ರಿಂದ ನನ್ನನ್ನು ಯಾರೂ ಮಾಡೋದಿಲ್ಲ, ನನ್ನನ್ನು ಸಂಹಾರ ಮಾಡೋಕ್ಕಾಗೋದಿಲ್ಲ ಅಂತ. ಆದರೆ ಆ ಸಮಯದಲ್ಲಿ ಇನ್ನೊಂದು ವರದಲ್ಲಿ ಒಂದು ವಿಶೇಷತೆ ಇತ್ತು. ಏನು ಅಂದರೆ, 3 ಶಕ್ತಿಗಳು ಸೇರಿದ ಶಕ್ತಿಗಿಂತ ಅಧಿಕವಾದಂತಹ ಒಂದು ಹೆಣ್ಣು ಶಕ್ತಿ ನನ್ನನ್ನು ಸಂಹಾರ ಮಾಡಬೇಕು ಅಂತ. ಸೊ ಹಾಗಾಗಿ ದೇವತೆಗಳೆಲ್ಲರೂ ಬಹಳ ಕಷ್ಟಪಡ್ತಾ ಇದ್ರು. ಈ ರಾಕ್ಷಸರು 3 ಲೋಕಗಳನ್ನು ಆಕ್ರಮಿಸ್ಕೊಂಡಿದ್ರು. ಅಂತಹ ಸಂದರ್ಭದಲ್ಲಿ ದೇವಿ ಈ 9 ದಿನಗಳಲ್ಲಿ ಸಪ್ತ ಮಾತೃಕೆಯರಾಗಿ ಈ ಎಲ್ಲ ರಾಕ್ಷಸರನ್ನು ಬಗ್ಗುಬಡಿತಾ, ಅದರಲ್ಲಿ ಬ್ರಾಹ್ಮಿ, ಮಹೇಶ್ವರಿ, ಕೌಮಾರಿ, ವೈಷ್ಣವಿ, ಇಂದ್ರಾಣಿ, ಚಾಮುಂಡ ಅನ್ನುವಂತಹ ಮಹೇಶ್ವರಿ ಎನ್ನುವಂತಹ 7 ದೇವತೆಗಳು, ಬ್ರಾಹ್ಮಿ ಮಹೇಶ್ವರಿ ಚೈವ ಕೌಮಾರಿ ವೈಷ್ಣವಿ ತಥಾ ವಾರಾಹಿ ಚೈವ ಚೇಂದ್ರಾಣಿ ಚಾಮುಂಡಾ ಸಪ್ತಮಾತರ ಅಂತ ಸಪ್ತ ಮಾತೃಕೆಯರಾಗಿ ಬಂದು ಈ ಲೋಕವನ್ನು ಉದ್ಧಾರ ಮಾಡಿದ್ರು. ಈ ಮಧ್ಯದಲ್ಲಿ 3 ಶಕ್ತಿಗಳು ಕೂಡ ಚಂಡಮುಂಡಾಸುರನನ್ನು ಚಾಮುಂಡಿ ಸಂಹಾರ ಮಾಡಿದ್ಲು, ಆದ್ದರಿಂದ ಅವಳು ಚಾಮುಂಡೇಶ್ವರಿ ಆದಳು. ಅದೇ ರೀತಿ ಶುಂಭ ನಿಶುಂಭರನ್ನು ಸಂಹಾರ ಮಾಡಿ ಸರಸ್ವತಿ ಆದಳು. ಅದೇ ಥರ ಮಹಿಷಾಸುರನನ್ನು ಮಹಾಲಕ್ಷ್ಮಿ ಸಂಹಾರ ಮಾಡಿದ್ರಿಂದ ಮಹಿಷಾಸುರ ಮರ್ದಿನಿ ಆದ್ಲು. ಹಾಗಾಗಿ ಈ 9 ದಿನಗಳು ಈ ಲೋಕಕ್ಕೆ ಮಂಗಳ ಉಂಟಾಗಿದ್ದರಿಂದ 9 ದಿನಗಳು ದೇವಿಯ ಆರಾಧನೆಯನ್ನು ಮಾಡಬೇಕು. ಅಲ್ಲಿಗೆ ಪೌರಾಣಿಕ ಹಿನ್ನೆಲೆಯನ್ನು ನೀವು ಹೇಳಿದ್ರಿ.